ಡಿಸಿಎಂ ಲಕ್ಷ್ಮಣ ಸವದಿ ಅವರ ಕಾಲಿಗೆ ಬಿದ್ದು ನಮಸ್ಕರಿಸಿ ಅಥಣಿ ಮತಕ್ಷೇತ್ರದಲ್ಲಿ ಒಂದು ಸೆನ್ಸೇಷನ್ ಕ್ರಿಯೇಟ್ ಮಾಡಿದ ಕಾಂಗ್ರೆಸ್ ಅಭ್ಯರ್ಥಿ ಗಜಾನನ್ ಮಂಗಸಿಳಿ ಅವರು ನಮ್ಮ ಜೊತೆಗಿದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್, ಏನ್ ನಡೀತು ಸರ್ ನಿನ್ನೆ ಲಕ್ಷ್ಮಣ ಸವದಿ ಅವರ ಕಾಲ? ಇಲ್ಲ, ಅದರಲ್ಲಿ ಕ್ಷೇತ್ರದಲ್ಲಿ ಜನರು ಅದನ್ನೇ ಮಾತಾಡ್ತಿದ್ದಾರೆ. ಇಲ್ಲ, ಅದು ಆ ಥರದ್ದು ಏನೂ ಇಲ್ಲ, ಅದು ಸುಮ್ಮನೆ ಅದು ಅದನ್ನು ವಿಶೇಷ ಅಂತ ಸುದ್ದಿ ಮಾಡ್ತಾ ಇದ್ದಾರೆ. ನಾನು ಚುನಾವಣೆ ನಾಮಪತ್ರ ಸಲ್ಲಿಸಿ ಹೊರಗಡೆ ಬರುವಾಗ ಎದುರುಗಡೆ ಬಂದರು. ಭಾರತೀಯ ಸಂಸ್ಕೃತಿಯಲ್ಲಿ ಹಿರಿಯರಿಗೆ ನಮಿಸುವುದು ಒಂದು ಕರ್ತವ್ಯ. ನಾನು ಚುನಾವಣೆ ಸ್ಪರ್ಧೆ ಮಾಡಿದ್ದೀನಿ, ಎಲ್ಲ ಹಿರಿಯರಿಗೆ ನಮಿಸೋ ಸಂದರ್ಭದಲ್ಲಿ ಅವರು ಇದ್ದರು, ಅವ್ರಿಗೆ ಇದು ಮಾಡಿದ್ದೀನಿ. ಅದರಲ್ಲಿ ಏನು ವಿಶೇಷ ಅಂತಿಲ್ಲ, ಯಾವ ರಾಜಕೀಯ ಉದ್ದೇಶ ಇಲ್ಲ, ಮತ್ತೇನೂ ಇಲ್ಲ. ಈಗ ಅನರ್ಹ ಶಾಸಕರು ಮಹೇಶ್ ಕುಮಟಳ್ಳಿ ಅವರು ನಿಮ್ಮ ವಿರೋಧಿಗಳು ಬಿ ಜೆ ಪಿ ಪಕ್ಷದಿಂದ, ಅವ್ರದ್ದು ಯಾವ ನೆಗೆಟಿವ್ಸ್ ನಿಮಗೆ ಪಾಸಿಟಿವ್ ಆಗುತ್ತೆ? ಅನರ್ಹ ಶಾಸಕರಾದ ಮಹೇಶ್ ಕುಮಟಳ್ಳಿ ಅವರು ಕಳೆದ ಚುನಾವಣೆಯಲ್ಲಿ 14 ವರ್ಷದ ನಂತರ ಜನತೆ ನಮಗೆ ಅಧಿಕಾರವನ್ನು ಕೊಟ್ಟಿದ್ದರು. ಅವರು ಹಲವಾರು ಆಶ್ವಾಸನೆಗಳನ್ನು ನೀಡಿದರು. ಅವ್ರ ಪರವಾಗಿ ನಾವು ಸಹಿತ ಪ್ರತಿಯೊಂದು ಹಳ್ಳಿಗಳಿಗೆ ಹೋಗಿ ಮಹೇಶ್ ಕುಮಟಳ್ಳಿಯವ್ರನ್ನ ಆರಿಸಿಕೊಟ್ರೆ ನಾವು ಈ ಕೆಲಸ ಮಾಡಿಕೊಡ್ತೀವಿ ಅಂತ ಹೇಳಿದ್ವಿ. ಆದರೆ ಚುನಾವಣೆ ಮುಗಿದ ತಕ್ಷಣ ಅವರು ಹಳ್ಳಿಗಳಿಗೆ ಹೋಗಿ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವುದನ್ನು ಬಿಟ್ಟು ಅವರು ಬಾಂಬೆ, ಬೆಂಗಳೂರು, ದೆಲ್ಲಿ ಅಂತ ಅವರು ಊರೂರು ಸುತ್ತಾಡಿದರು. ಭೀಕರ ಒಂದು ಬರ ಬಂದಾಗ ಜನರಿಗೆ, ಜಾನುವಾರುಗಳಿಗೆ ನೀರಿಲ್ಲದೆ ತೊಂದರೆ ಇರುವಂಥ ಸಂದರ್ಭದಲ್ಲಿ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳ ಸುಪರ್ದಿಯಲ್ಲಿ ಅವರಿದ್ದರು ಒಂದು ತಿಂಗಳು. ಅವರು ಮನಸ್ಸು ಮಾಡಿದರೆ ಮುಖ್ಯಮಂತ್ರಿಗಳವ್ರಿಗೆ ಹೇಳಿ, ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳವ್ರಿಗೆ ಹೇಳಿ ನೀರು ಬಿಡಿಸ್ಬೋದಾಗಿತ್ತು ಕೊಯ್ನಾಗೆ. ಆ ನೀರು ಅವಾಗ ಬಿಡಿಸುವಂಥ ಕೆಲಸ ಮಾಡಲಿಲ್ಲ. ತಮ್ಮ ವೈಯಕ್ತಿಕ ಹಿತಾಸಕ್ತಿಗಾಗಿ ಅವರು ಬಾಂಬೆದಲ್ಲಿದ್ದರು. ಅದಾದ ನಂತರ ಮೊನ್ನೆ ಪ್ರವಾಸ ಬಂದ ಸಂದರ್ಭದಲ್ಲಿ ಜನರ ಒಂದು ಬದುಕು, ಜನ ಜಾನುವಾರು, ಅವರ ಜೀವನನೇ ಮುಳುಗೋತು. ಆ ಒಂದು ಸಂದರ್ಭದಲ್ಲಿ ಸಹಿತ ಅವರು ಸ್ಪಂದನೆ ಮಾಡಬೇಕಾಗಿತ್ತು. ಆದರೆ ಎಲ್ಲ ಮುಗಿದು ಹೋದ್ಮೇಲೆ ಬಂದರು ಅವರು. ಅದು ಒಂದು ಎರಡು ಹಳ್ಳಿಗೆ ಹೋದ್ಮೇಲೆ ಬಹುಶಃ ಅವರು ಬೇರೆ ಕಡೆ ಹೋಗಿಲ್ಲ ಅಂತ ಅನಿಸುತ್ತೆ. ಜನರ ಸಮಸ್ಯೆಗೆ ಸ್ಪಂದಿಸಲಿಲ್ಲ. ಅವಾಗಲೂ ಸಹಿತ ಅವರು ಬೆಂಗಳೂರು ಮತ್ತು ದೆಲ್ಲಿಯಲ್ಲಿ ಅವರ ಕೋರ್ಟ್ ಮತ್ತು ಕಚೇರಿ ಕೆಲಸದಲ್ಲಿ ಮಗ್ನ ಆಗಿದ್ದರು. ಯಾವ ವ್ಯಕ್ತಿಗೆ ನಾವು ನಮ್ಮ ಸೇವೆಗಾಗಿ ಆರಿಸಿಕೊಟ್ಟಿದ್ದೀವೋ, ನಮಗೆ ಸೇವೆ ಮಾಡಬೇಕು, ನಮಗೆ ಮಾಡ್ತಕ್ಕಂಥ ಅತ್ಯಂತ ಮಹತ್ತರ ಘಟ್ಟದಲ್ಲಿ ಅದಕ್ಕೆ ಬೆಂತ ವರ್ಷ ಹೋಗಿರ್ತಕ್ಕಂಥ ಮಹೇಶ್ ಕುಮಟಳ್ಳಿಯವ್ರ ಬಗ್ಗೆ ತಾಲೂಕಿನ ಎಲ್ಲ ಕಡೆ ಆಕ್ರೋಶ ಇದೆ. ಇದು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಜನ ನೋಡೋದಿಲ್ಲ. ಜನ ಈಗಾಗಲೇ ತೀರ್ಮಾನ ಮಾಡಿದ್ದಾರೆ. ಅದು ನಿಮಗೆ ಡಿಸೆಂಬರ್ 9 ಖಂಡಿತ ಗೊತ್ತಾಗುತ್ತೆ. 100%-200% ಕಾಂಗ್ರೆಸ್ ಅಭ್ಯರ್ಥಿ ನ ಅವ್ರು ಗೆಲ್ಸೇ ಗೆಲ್ಲಿಸ್ತಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಇದಿಷ್ಟು ಕಾಂಗ್ರೆಸ್ ಅಭ್ಯರ್ಥಿ ಗಜಾನನ ಮಂಗಸುಳಿ ಅವರ ಮಾತು. ಏನಂದರೆ ಡಿ ಸಿ ಎಂ ಲಕ್ಷ್ಮಣ ಸವದಿ ಅವರ ಕಾಲಿಗೆ ಬಿದ್ದಿದ್ದು ಅದರಲ್ಲಿ ಯಾವುದೇ ಎರಡನೇ ವಿಚಾರ ಮಾಡಬೇಡಿ, ಅದು ನಾವು ಹಿರಿಯರಿಗೆ ಭಾರತೀಯ ಸಂಸ್ಕೃತಿ ಪ್ರಕಾರ ನಾನು ನಮಸ್ಕಾರವನ್ನು ಮಾಡಿದ್ದೀನಿ. ಇನ್ನು ಮಹೇಶ್ ಕುಮಟಳ್ಳಿ ಅವರ ವಿಷಯಕ್ಕೆ ಬಂದರೆ, ಅವರು ನೆರೆ ಮತ್ತು ಪ್ರವಾಹ ಬಂದಾಗ ಇಲ್ಲಿ ಕ್ಷೇತ್ರದಲ್ಲಿ ಇರಲಿಲ್ಲ, ಕ್ಷೇತ್ರದ ಜನ ಅವರನ್ನು ತಿರಸ್ಕರಿಸುತ್ತಾರೆ ಮತ್ತು ಗೆಲುವು ಅವ್ರದೇ ನಿಶ್ಚಿತ ಅಂತ ಹೇಳ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಸರ್ಫರಾಜ್ ಜೊತೆ ಸಿದ್ದೇಶ್ ಪುಟಾಣೆ, ಪವರ್ ಟಿವಿ, ಚಿಕ್ಕೋಡಿ.